ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ಸಿಲಿಂಡರ್ ಸ್ಫೋಟವಾಗಿ 9 ಮಂದಿಗೆ ಗಾಯವಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ 5 ಮನೆಗಳ ಗೋಡೆ ಕುಸಿತ ಆಗಿದೆ. ಬೆಳ್ಳಂ ಬೆಳಗ್ಗೆ ದೊಡ್ಡ ಅನಾಹುತವೊಂದು ಆಗಿದೆ. ಸಿಲಿಂಡರ್ ಸ್ಫೋಟವಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ 5 ಮನೆಗಳ ಗೋಡೆ ಕುಸಿತ ಆಗಿದೆ. ಸ್ಫೋಟಗೊಂಡ ರಭಸಕ್ಕೆ 9 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಿಗೆ ಯಲಹಂಕ ಮತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಯಲಹಂಕ ಉಪನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೆಚ್ಚಿನ ತನಿಖೆಗಾಗಿ ಸ್ಫೋಟದ ಸ್ಥಳಕ್ಕೆ FSL ತಂಡ ಕೂಡ ಆಗಮಿಸಿದೆ. ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. ಸಿಲಿಂಡರ್ ಸ್ಫೋಟಗೊಂಡು 9 ಮಂದಿ ಗಾಯಗೊಂಡಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ 5 ಮನೆಗಳು, ಅಂದರೆ ಒಂದು ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿದೆ. 9 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಯಲಹಂಕ ಮತ್ತು ವಿಕ್ಟೋರಿಯಾ ಆಸ್ಪತ್ರೆಗಳಿಗೆ ಗಾಯಾಳುಗಳನ್ನು ದಾಖಲುಪಡಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಈಗಾಗಲೇ FSL ತಂಡ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದೆ. ಹೇಗೆ ಘಟನೆ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಈ ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಬಾಬು ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಬಾಬು, ನಿಜಕ್ಕೂ ಕೂಡ ಒಂದು ರೀತಿ ಕರುಳು ಹಿಂಡುವಂತಹ ಘಟನೆ. ಸಿಲಿಂಡರ್ ಸ್ಫೋಟಗೊಂಡು ಈಗಾಗಲೇ 9 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೇಗಾಯ್ತು, ಯಾಕಿಂತ ಘಟನೆ ನಡೀತು, ಯಾರ ನಿರ್ಲಕ್ಷ್ಯದಿಂದ ಆಗಿರುವ ಘಟನೆ? ಸೌಖ್ಯ, ಮೇಲ್ನೋಟಕ್ಕೆ ಮನೇಲಿ ಅಡುಗೆ ಮಾಡ್ತಾ ಇದ್ದಂತಹ ಮಹಿಳೆಯರ ನಿರ್ಲಕ್ಷ್ಯ ಅಂತ ಹೇಳಲಾಗ್ತಾ ಇದೆ. ಯಲಹಂಕ ಪೊಲೀಸ್ ಠಾಣೆಯ ಅಥವಾ ಯಲಹಂಕ ಪೊಲೀಸ್ ಠಾಣೆಗೆ ಹೊಂದ್ಕೊಂಡಿರ್ತಕ್ಕಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದ ಅಪ್ರೋಜ್ ಅಥವಾ ಅಕ್ರಮ್ ಅಂತಕ್ಕಂತ ಅಪ್ರೋಜ್ ಅಂತಕ್ಕಂಥವ್ರು ಸೇರಿರ್ತಕ್ಕಂಥ ಮನೆಯಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಆ ಘಟನೆಯ ಅಂದ್ರೆ ಆ ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಒಂದೇ ವಠಾರದ ಅಥವಾ ಒಂದೇ ಬಿಲ್ಡಿಂಗ್ ನಲ್ಲಿ ಇದ್ದಂತಹ 4 ಮನೆಯ ಗೋಡೆಗಳು ಕುಸಿ ಬಿದ್ದಿರ್ತಕ್ಕಂಥದ್ದು ಮತ್ತು ಮನೆಯಲ್ಲಿ ಇನ್ನೂ 3-4 ಸಿಲಿಂಡರ್ ಸಹ ಇದ್ದು ಅದೃಷ್ಟವಶಾತ್ ಆ ಸಿಲಿಂಡರ್ಗಳು ಸಹ ಸ್ಫೋಟಗೊಳ್ಳಲಿಲ್ಲ. ಇಲ್ಲಿ ನಾಜಲ್ ಪ್ರಾಬ್ಲಮ್ ಇತ್ತ, ಗ್ಯಾಸ್ ಕನೆಕ್ಷನ್ ಪ್ರಾಬ್ಲಮ್ ಇತ್ತ, ಅಥವಾ ಗ್ಯಾಸ್ ಲೀಕ್ ಆಗ್ತಾ ಇದ್ದು ಹೇಗೆ ಮತ್ತು ಏಕೆ ಲೀಕ್ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮತ್ತು FSL ಅವರು ನಮ್ಗೆ ಮಾಹಿತಿ ನೀಡಬೇಕಿದೆ. ಮೇಲ್ನೋಟಕ್ಕೆ ಗ್ಯಾಸ್ ಲೀಕೇಜ್ನಿಂದ ಈ ತರ ದುರಂತ ಸಂಭವಿಸಿದೆ ಅಂತೇಳಿ ಪೊಲೀಸರು ಮತ್ತು ಸ್ಥಳೀಯ ಜನರ ಮಾಹಿತಿ. ಆ ಸ್ಫೋಟದ ತೀವ್ರತೆಗೆ ಇಡೀ ಕಟ್ಟದ ಗ್ಲಾಸ್ಗಳು ಎಲ್ಲ ಛಿದ್ರ ಆಗಿ ಚೂರಾಗಿದೆ. ಭಯಂಕರವಾದ ಸೌಂಡ್ ಬಂತು ಅಂತ ಹೇಳಿ ಅಕ್ಕಪಕ್ಕದವರು ಹೇಳ್ತಾ ಇದ್ದಾರೆ. ದುರಂತ ನಡೆದ ಸ್ಥಳಕ್ಕೆ ಅಗ್ನಿಶಾಮಕ ವಾಹನ ಸಹ ಆಗಮಿಸಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬೆಂಕಿ ನಂತೋದಕ್ಕೆ ಅಲ್ಲಿ ಘಟನಾ ಸ್ಥಳದಲ್ಲೇ ಮುಖ ಮೂಡಿದ್ದಾರೆ. ಅಲ್ಲಾಳ ಸಂದ್ರೆ ಕೆರೆ ಕೋಡಿಗೆ ಹೊಂದ್ಕೊಂಡಿರ್ತಕ್ಕಂತಹ ಲಾಲ್ ಬಹದ್ದೂರ್ ಶಾಸ್ತ್ರ ನಗರದ ಈ ಪ್ರದೇಶ ತುಂಬಾ ಜನ ಏನೋ ವಾಸ ಮಾಡ್ತಾ ಇರತಕ್ಕಂತ ಸ್ಲಮ್ ಪ್ರದೇಶ ಅಂತ ಹೇಳ್ಬೋದು ಮತ್ತು ತುಂಬಾ ಇಕ್ಕಟ್ಟಾದ ಪ್ರದೇಶಗಳಲ್ಲಿ ತುಂಬಾ ಜನ ಬಡವರು, ಕೂಲಿ ಕಾರ್ಮಿಕರು, ಕಡು ಬಡತನ ರೇಖೆಯಲ್ಲಿ ಇರ್ತಕ್ಕಂತ ಜನ ವಾಸ ಮಾಡ್ತಾ ಇರತಕ್ಕಂಥ ಪ್ರದೇಶ ಇದು. ಈ ಹಿನ್ನೆಲೆಯಲ್ಲಿ ದುರಂತ ನಡೆದ ಹಿನ್ನೆಲೆಯಲ್ಲಿ ಯಲಹಂಕ ನಗರ ಪೊಲೀಸರು, ಯಲಹಂಕ ಉಪನಗರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಮತ್ತು FSL ತಂಡ ಸಹ ಭೇಟಿ ನೀಡಿ ಹೆಚ್ಚಿನ ತನಿಖೆನ ಪರಿಶೀಲನೆ ಮುಂದುವರೆಸಿರ್ತಕ್ಕಂಥದ್ದು. ಒಟ್ಟು 9 ಜನ ಗಾಯಾಳುಗಳಲ್ಲಿ ಇಬ್ಬರಿಗೆ ತೀವ್ರ ಗಾಯಗೊಂಡವರು ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ ನೀಡ್ತಾ ಇದೆ. ಇನ್ನಿಬ್ಬರಿಗೆ ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಲ್ಲಲಾಗ್ತಾ ಇದೆ. ಯಲಹಂಕ ಪೊಲೀಸ್ ತನಿಖೆ ಮುಂದುವರೆದಿದೆ. ಸೌಖ್ಯ, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಹೇಗೆ ಅವ್ರದ್ದು?